ಹಾಯ್ ಎವ್ರಿ ಒನ್ ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲ ಎಚ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಲ್ ಸಿ ಪರೀಕ್ಷೆ ಬರಿಯುವ ವಿದ್ಯಾರ್ಥಿಗಳು ನೋಡಲೇಬೇಕಾದ ಮುಖ್ಯವಾದ ಮಾಹಿತಿ ಬಿಗ್ ಶಾಕಿಂಗ್ ಮಾಹಿತಿ ಇರ್ಬೋದು ಎಲ್ಲ ಎಸ್ ಎಲ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು ಈಗ ಈ ವರ್ಷ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಅನ್ನ ಮಾನ್ಯ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ವರ್ಷ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಕರೀತಾರೆ ಮಧ್ಯವಾರ್ಷಿಕ ಪರೀಕ್ಷೆ ಅದನ್ನು ಯಾವ ಮಾದರಿಯಲ್ಲಿ ಅಂದ್ರೆ ಮುಖ್ಯ ಪರೀಕ್ಷೆ ನಿಮಗೆ ಮೇನ್ ಎಕ್ಸಾಮ್ ಯಾವ ರೀತಿ ನಡೀತದೆ ಅದೇ ಮಾದರಿಯಲ್ಲಿ ನಿಮಗೆ ಮಧ್ಯ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಪರೀಕ್ಷೆ ಕೂಡ ನಡೆಯಲಾಗುವುದು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಅಪ್ಡೇಟ್ ಕೂಡ ಬಂದಿದೆ ನೀವು ಅಂದ್ರೆ ನೀವು ಅಟೆಂಡ್ ಮಾಡಿರೋದಿಲ್ಲ ನಿಮ್ಮ ಹಿಂದಿನ ಬ್ಯಾಚ್ ವಿದ್ಯಾರ್ಥಿಗಳು ಯಾರು ವರ್ಷ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೀತಾರೆ ಹೇಗೆ ಇರುತ್ತೆ ಸ್ಟ್ರಿಕ್ಟ್ ಆಗಿ ಹೇಗೆ ಎಕ್ಸಾಮ್ ಸೆಂಟರ್ ಇರುತ್ತೆ ಅದೇ ಮಾದರಿಯಲ್ಲಿ ನಿಮಗೆ ಮಿಡ್ ಟರ್ಮ್ ಪರೀಕ್ಷೆ ಕೂಡ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮಾನ್ಯ ಮಧು ಬಂಗಾರಪ್ಪ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಹೇಗೆ ಮೇನ್ ಎಕ್ಸಾಮ್ ಇತ್ತು ಅದೇ ರೀತಿ ನಿಮ್ದು ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಕರೀತಾರೆ ಅದನ್ನ ಕಂಡಕ್ಟ್ ಮಾಡ್ತಾ ಇದಾರೆ ಹೌದು ಇದ್ರ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಕರೀತಾರೆ ಬೋರ್ಡ್ ನ ನಿಮ್ಮ ಬೋರ್ಡ್ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬೋರ್ಡ್ ಇಂದನೇ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಈ ಹಿಂದೆ ನಿಮಗೆ ಅಹ್ ಪೂರ್ವ ಪರೀಕ್ಷೆ ಮತ್ತೆ ವಾರ್ಷಿಕ ಪರೀಕ್ಷೆ ಪೂರ್ವ ಸಿದ್ಧಾರ್ಥ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಅಂದರೆ ಮುಖ್ಯ ಪರೀಕ್ಷೆ ಈ ಎರಡರದು ಪೇಪರ್ ಅಂದ್ಬಿಟ್ಟು ಬೋರ್ಡಿಂದ ಅಥವಾ ಬೋರ್ಡ್ ಇಂದಾನೆ ನಿಮಗೆ ಬರ್ತಾ ಇತ್ತು ಬೋರ್ಡ್ ಅಂದ್ರೆ ನಮ್ಮ ಹೆಡ್ ಆಫೀಸ್ ಇಂದಾನೆ ಬರ್ತಾ ಇತ್ತು ಆದರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಮಧ್ಯ ವಾರ್ಷಿಕ ಪರೀಕ್ಷೆ ನಿಮ್ಮ ನಿಮ್ಮ ಶಾಲಾ ಮಟ್ಟದಲ್ಲಿ ಕೂಡ ನಡೀತಾ ಇತ್ತು ಆದರೆ ಈ ವರ್ಷ ನಿಮಗೆ ಮಧ್ಯ ವಾರ್ಷಿಕ ಪರೀಕ್ಷೆ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ದು ಕೂಡ ನಿಮಗೆ ಬೋರ್ಡ್ ಇಂದನೆ ಕೂಡ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆನ್ಲೈನ್ ಮೂಲಕ ಅದನ್ನು ಮಾಡಿ ಗೆ ಕಳಿಸ್ಕೊಳ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಪೋಷಕರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕೆ ಈ ರೀತಿ ನಿರ್ಧಾರ ಕೈಗೊಂಡ್ರು ಅಂತ ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸ್ಟಿಟ್ನೆಸ್ ಗೊತ್ತಾಗುತ್ತೆ ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಹೇಗಿರುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಇದರ ವಿರುದ್ಧ ವಿದ್ಯಾರ್ಥಿಗಳು ಪೋಷಕರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೂ ಪ್ರಶ್ನೆ ಪತ್ರಿಕೆ ಮುದ್ರಣ ಅಂದರೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡೋದಕ್ಕೆ ಯಾವುದೇ ರೀತಿ ಅನುದಾನ ಬಿಡುಗಡೆ ಮಾಡಿಲ್ಲ ಇದನ್ನ ಶಿಕ್ಷಣ ಇಲಾಖೆ ಅದೇ ರೀತಿ ಶಿಕ್ಷಕರು ಕಾಲೇಜು ಮೇಲೆ ಹಾಕಿದ್ದಾರೆ ಇದರಿಂದ ಶಿಕ್ಷಕರು ದಾನಗಳ ಮೊರೆ ಹೋಗಬೇಕಾಗುತ್ತೆ ಈ ರೀತಿ ಶಾಲಾ ಶಿಕ್ಷಕರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ ಆ ಈ ರೀತಿ ಇದಕ್ಕೆ ಅನುದಾನ ಕೊಟ್ಟ ಕೊಟ್ಟದ್ದಲೆ ಈ ರೀತಿ ಏಕಾಏಕಿ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿ ವಿರೋಧ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡೋಣ ಏನ್ ಹೇಳ್ತಾರೆ ಅಂತ ಸರ್ಕಾರ ದಯನೀಯ ಸ್ಥಿತಿಲಿ ಇದೆ ದುಡ್ಡೇ ಇಲ್ಲ ಇದಕ್ಕೂ ಕೂಡ ದುಡ್ಡು ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಬಟ್ ನಿಮ್ದು ಮಧ್ಯ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿ ನಡೀತದೆ ಪೇಪರ್ ಕೂಡ ನಿಮ್ದು ಬೋರ್ಡ್ ಇಂದನೇ ಕೂಡ ಬರುತ್ತೆ ಪ್ರಶ್ನೆ ಪತ್ರಿಕೆ ಅಥವಾ ಪೇಪರ್ ಅಂದರೆ ಓಕೆ ಅದು ನಿಮ್ಮ ಬೋರ್ಡ್ ಇಂದ ಬರುತ್ತೆ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಲರ್ಟ್ ಆಗಿರಿ ಇದು ಬಿಗ್ ಶಾಕಿಂಗ್ ನ್ಯೂಸ್ ಇದೇ ರೀತಿ ನಮಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್